ನೀವು ಟೈಟಲ್ ಅಲ್ಲಿ ಸರಿಯಾಗಿ ನೋಡಿದ್ದೀರಾ. ಜಿಯೋ ಈಗ ತನ್ನ ಗ್ರಾಹಕರಿಗೆ ಒಂದು ನೆಮ್ಮದಿಯ ಉಸಿರನ್ನು ಆಡುವ ಒಂದು ಅವಕಾಶವನ್ನು ಕೊಡುತ್ತಿದೆ. ಈಗ ಗೆಳೆಯರೇ, ಜಿಯೋನ IUC ಚಾರ್ಜಸ್ ಬಂದ ಮೇಲೆ ಈಗ ಇದು ಜಿಯೋ ಕಡೆಯಿಂದ ಬರುತ್ತಿರುವ ಒಂದು ದೊಡ್ಡ ಸಿಹಿ ಸುದ್ದಿ ಆಗಿದೆ. ಅದಕ್ಕೆ ಇದನ್ನು ಬಹಳಷ್ಟು ಗಮನವಿಟ್ಟು ಕೇಳಿ, ಇದರಿಂದ ನೀವು ತುಂಬಾನೇ ಲಾಭ ಪಡ್ಕೋಬಹುದು. ಈಗ ಹಾಗಾದ್ರೆ ಏನಾಗಿರುತ್ತೆ, ಅದು ಇದರಲ್ಲಿ ಏನೋ ಇದೆ. ಅದಕ್ಕೆ ಈ ಒಂದು ವಿಡಿಯೋನ ಮುಗಿಯೋ ತನಕ ನೋಡಿ, ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಗೆಳೆಯರೇ, ನಾನು ನಿಮ್ಮ ಸುಕುಮಾರ್, ನೀವು ನೋಡಿದ್ರೆ ಟೆಕ್ನಿಕಲ್ ಗೆಳೆಯ. ಬನ್ನಿ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಮತ್ತು ಶೇರ್ ಕೂಡ ಮಾಡಿ, ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ, ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ. ಗೆಳೆಯರೆ, ನೀವು ಈ ಸಿಹಿ ಸುದ್ದಿಗಳನ್ನು ಕೇಳುವ ಮುಂಚೆನೇ ಈಗಲೇ ಈ ಒಂದು ವಿಡಿಯೋನ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈಗಲೇ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ, ಅವರು ಕೂಡ ತಿಳ್ಕೊಳ್ಳಿ ಈ ಒಂದು ಸಿಹಿ ಸುದ್ದಿಗಳನ್ನು. ಅದಕ್ಕೆ ಈಗಲೇ ಶೇರ್ ಮಾಡಿ, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೆಳೆಯರೆ, ನಿಮಗೆ ಈಗ ಹೇಳಲು ಬಯಸುತ್ತೇನೆ, October 10 ಜಿಯೋ ಕಡೆಯಿಂದ IUC ಚಾರ್ಜಸ್ ಅಪ್ಲೈ ಆಗ್ತಿತ್ತು, ಮತ್ತು ಈ ಒಂದು ಚಾರ್ಜಸ್ ಬಂದ ಮೇಲೆ ಇಡೀ ಭಾರತವೇ ಶಾಕ್ ಆಗಿತ್ತು ಮತ್ತು ಆತಂಕಕ್ಕೆ ಒಳಗಾಗಿತ್ತು. ಈಗ ನಾವೇನು ಮಾಡಬೇಕು, ಮತ್ತು ಇದರಿಂದ ಏನೇನು ನಷ್ಟವಾಗ್ತಿದೆ ನಮಗೆ ಅಂತ, ಮತ್ತು ಇನ್ನು ಮುಂದೆ ನಾವು ಡಬಲ್ ಹಣ ಕೊಡಬೇಕು, ಇಷ್ಟು ಹಣ ಕೊಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆದರೆ ಗೆಳೆಯರೆ, ಈಗ ನಮಗೆ ಸ್ವಲ್ಪ ದಿನಗಳ ಮಟ್ಟಿಗೆ ಸ್ವಲ್ಪ ನೆಮ್ಮದಿಯ ಉಸಿರಾಟವನ್ನು ಆಡಲು ಜಿಯೋ ಒಂದು ಅವಕಾಶ ಕೊಟ್ಟಿದೆ ನಮಗೆ. ಈಗ ಜಿಯೋ ಕಡೆಯಿಂದ ಹೇಳಿದ್ದಾರೆ ಗೆಳೆಯರೆ, ಈಗ ಯಾರು 10 ಅಕ್ಟೋಬರ್ಕಿಂತ ಮುಂಚೆ ರೀಚಾರ್ಜ್ ಮಾಡ್ಕೊಂಡಿರ್ತಾರೋ, ಅದು 1 ತಿಂಗಳದ್ದಾಗಿರಬಹುದು, ಅಥವಾ 3 ತಿಂಗಳದ್ದಾಗಿರಬಹುದು, ಅಥವಾ 1 ವರ್ಷದ ಒಂದು ಪ್ಲಾನ್ ಆಗಿರಬಹುದು, ಈಗ ನೀವು 10 ಅಕ್ಟೋಬರ್ ಒಳಗೇನೆ ಈ ಒಂದು ರೀಚಾರ್ಜ್ ನ ಮಾಡ್ಕೊಂಡಿದ್ರೆ, ಈಗ ನೀವು ನಿಮ್ಮ ಒಂದು ವ್ಯಾಲಿಡಿಟಿ ಮುಗಿಯೋವರೆಗೂ ಜಿಯೋನ IUC ಚಾರ್ಜಸ್ ಪ್ಲಾನ್ ನ ರೀಚಾರ್ಜ್ ಮಾಡಿಕೊಳ್ಳುವ ಒಂದು ಅವಶ್ಯಕತೆನೇ ಇಲ್ಲ ಇನ್ನು ಮುಂದೆ. ಈಗ ಗೆಳೆಯರೆ, ನೀವು ಜಿಯೋ ನಂಬರ್ ನಿಂದ ಬೇರೆ ಕಂಪನಿಯ ನಂಬರ್ಗೆ ಕಾಲ್ ಮಾಡಬೇಕಂತಂದ್ರೆ, ಮತ್ತು ನೀವು ಈ ಪ್ಲಾನ್ ಗಳನ್ನು ಹೊಂದಿದ್ರೆ ನೀವೀಗ ಫ್ರೀಯಾಗಿ ಕಾಲ್ ನ ಮಾಡಬಹುದು, ನಿಮಗೆ ಯಾವುದೇ ರೀತಿಯ ಚಾರ್ಜಸ್ ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಗೆಳೆಯರೆ, ಇದರಲ್ಲಿ ಇನ್ನೊಂದು ವಿಷಯ ಕೂಡ ಹೇಳಿದ್ದಾರೆ, ನಿಮಗೆ ಈ ಒಂದು ಪ್ಲಾನ್ ಮುಗಿದ ಮೇಲೆ ನೀವು ನೆಕ್ಸ್ಟ್ ಟೈಮ್ ಏನು ರೀಚಾರ್ಜ್ ಮಾಡಿಸ್ಕೊಳ್ತೀರಾ ಅದಕ್ಕೆ ನೀವು IUC ಚಾರ್ಜಸ್ ಅನ್ನು ಕೊಡಬೇಕಾಗತ್ತೆ. ಆದರೆ ಈಗ ಕರೆಂಟ್ ಪ್ಲಾನ್ ನಲ್ಲಿ ಯಾವುದೇ ರೀತಿ IUC ಚಾರ್ಜಸ್ ನೀವು ಅಪ್ಲಿಕೇಬಲ್ ಮಾಡುವ ಹಾಗಿಲ್ಲ, ಇನ್ ಮುಂದೆ ಬರುವ ಪ್ಲಾನ್ ಗಳಿಗೆ ನೀವು IUC ಚಾರ್ಜಸ್ ಅನ್ನು ಕೊಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಈಗ ಗೆಳೆಯರೆ, ಇದೊಂದು ನೆಮ್ಮದಿಯ ಉಸಿರಾಡುವ ಒಂದು ಅವಕಾಶವಾಗಿದೆ. ಯಾರ್ಯಾರು 1 ತಿಂಗಳು 2 ತಿಂಗಳು 3 ತಿಂಗಳು ಅಥವಾ 1 ವರ್ಷದ ರೀಚಾರ್ಜ್ ಮಾಡ್ಕೊಂಡಿರ್ತಾರೋ ಅವರಿಗೆ ಇದರ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಈಗ ಗೆಳೆಯರೆ, ಯಾರು ಮೊದಲೇ ಮಾಡ್ಕೊಂಡಿರ್ತಾರೋ ರೀಚಾರ್ಜ್ ಅನ್ನು ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು, ಅದು ಸ್ವಲ್ಪ ಜನಕ್ಕೆ ಮಾತ್ರ ಪ್ರಾಬ್ಲಮ್ ಆಗುತ್ತದೆ. ಅದು ಬಿಟ್ಟರೆ ಬಹಳಷ್ಟು ಜನ ಬಹಳಷ್ಟು ದಿನಗಳವರೆಗೆ ವ್ಯಾಲಿಡಿಟಿ ಅನ್ನು ಎಕ್ಸ್ಪೆಂಡ್ ಮಾಡ್ಕೊಂಡಿರ್ತಾರೆ, ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ ಈಗ. ಮತ್ತು ಇಷ್ಟೇ ಅಲ್ಲದೆ ಗೆಳೆಯರೆ, ಜಿಯೋ ಕಡೆಯಿಂದ ಇನ್ನೊಂದು ಸಿಹಿ ಸುದ್ದಿ ಕೂಡ ಬರ್ತಾ ಇದೆ. ಅದೇನಂತಂದ್ರೆ, ಜಿಯೋನ IUC ಚಾರ್ಜಸ್ ಈಗ ವಾಪಸ್ ಕೂಡ ಪಡ್ಕೊಳ್ಬಹುದು. ಈಗ ಗೆಳೆಯರೆ, ಇದು IUC ಚಾರ್ಜಸ್ ಎಂಬುದು ಟೆಂಪ್ರರಿ ಆಗಿ ಘೋಷಣೆ ಆಗಿದೆ, ಇದು ಪರ್ಮನೆಂಟ್ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಈಗ ಇದನ್ನು ವಾಪಸ್ ತೆಗೆದುಕೊಳ್ಳುವವರೆಗೂ ನಮ್ಮ ಒಂದು ಪ್ಲಾನ್ ಫ್ರೀ ಆಗಿ ನಡೀತಾ ಇರುತ್ತೆ. ಮತ್ತೆ ಇದು ಕನ್ಫರ್ಮ್ ಇಲ್ಲ, ಆದ್ರೂ ಒಂದು ಥಾಟ್ ಪ್ರಕಾರ ನಮ್ಗೆ ಅನ್ಸುತ್ತೆ ಇದು ವಾಪಸ್ ತೆಗೆದುಕೊಳ್ಳಬಹುದು ಅಂತ. ಈಗ ಇದಾಗಿತ್ತು ಗೆಳೆಯರೆ, ಜಿಯೋ ಕಡೆಯಿಂದ ಬರುತ್ತಿರುವ 2 ಸಿಹಿ ಸುದ್ದಿಗಳು. ನಾನು ಅನ್ಕೊಂತೀನಿ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇದನ್ನು ಈಗಲೇ ಎಲ್ಲರಿಗೂ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗ್ಲಿ IUC ಚಾರ್ಜಸ್ ನಲ್ಲಿ ಏನು ವ್ಯತ್ಯಾಸ ಆಗಿದೆ, ಮತ್ತು ಅದರಿಂದ ಈಗ ಏನು ಲಾಭವಾಗ್ತಿದೆ ಅಂತ ಎಲ್ಲರಿಗೂ ಗೊತ್ತಾಗ್ಲಿ. ಅದಕ್ಕೆ ಈಗಲೇ ಶೇರ್ ಮಾಡಿ, ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಈಗಲೇ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸಿದ್ದೇನೆ. ನೋಡೋದಕ್ಕಾಗಿ ಧನ್ಯವಾದಗಳು.